ಒಂದೂರಲ್ಲಿ ವಾಸ ಮಾಡ್ತಾ ಇದ್ದ ರಾಘವಯ್ಯ ಅನ್ನುವ ನಾಯಕರಿಗೆ ಇಬ್ರು ಹೆಣ್ಮಕ್ಳು. ದೊಡ್ಡವಳ ಹೆಸರು ಹಾರಿಕಾ, ಚಿಕ್ಕವಳ ಹೆಸರು ರಾಧಿಕಾ. ರಾಘವಯ್ಯ ಹೆಂಡತಿ ತೀರ್ಕೊಂಡಿದ್ರಿಂದ ಅವರೇ ಅವ್ರ ಮಕ್ಕಳನ್ನ ಮುದ್ದಾಗಿ ಬೆಳೆಸಿದ್ರು. ಆದ್ರಿಂದ ಇಬ್ರು ಓದು ಕೂಡ ತುಂಬಾನೇ ಹಾಳಾಯ್ತು. ಹೀಗೆ ದಿನಗಳು ಹೋಗ್ತಾ ಇದ್ದಾಗ ಒಂದಿನ ಪಟ್ಟಣದಿಂದ ರಾಘವಯ್ಯನ ಪ್ರಾಣ ಸ್ನೇಹಿತ ಪರಶುರಾಮ್ ಅವ್ರ ಮನೆಗೆ ಬಂದ. ಏನೋ ರಾಘವಯ್ಯ, ನಿನ್ನ ಮಕ್ಕಳಿಬ್ರು ಮನೆಯಲ್ಲಿಲ್ವಾ? ಅವರನ್ನ ನೋಡಿ ಎಷ್ಟೋ ದಿನಗಳಾಗಿದೆ. ಅವರು ಮನೆಯಲ್ಲಿರೋದಕ್ಕಿಂತ ಹೊರಗಡೆ ಗೆಳತಿಯ ಜೊತೆನೆ ಜಾಸ್ತಿ ಇರೋದು. ಆದ್ರೆ ನಿನ್ನ ಇಬ್ರು ಹೆಣ್ಮಕ್ಳು ಕೂಡ ಇನ್ನೂ ಆ ತುಂಟತನನ ಬಿಡ್ಲೇ ಇಲ್ವಾ? ಇಲ್ಲ ಕಣೋ, ಅವರಿಬ್ರನ್ನ ನೋಡ್ತಾ ಇದ್ರೆ ನನಗೆ ತುಂಬಾನು ಬೇಜಾರಾಗ್ತಾ ಇದೆ. ಓದೋನು ಬರ್ತಾ ಇಲ್ಲ, ಸಂಸ್ಕಾರನೂ ನಾನು ಕಲ್ಸ್ಕೊಡ್ಲಿಲ್ಲ. ಒಂದ್ ಕೆಲ್ಸ ಮಾಡು ರಾಘವಯ್ಯ, ನೀನು ನಿನ್ ಮಕ್ಳನ್ನ ನನ್ನ ಜೊತೆ ಪಟ್ಟಣಕ್ಕೆ ಕಲ್ಸು. ಆವಾಗ್ಲಾದ್ರೂ ತುಂಟತನ ಬಿಟ್ಬಿಟ್ಟು ಸರಿಯಾಗಿ ಬದ್ಲಾಗ್ತಾರೇನೋ. ಹಾಗೆ ಪರಶುರಾಮ್ ಹೇಳಿದ್ರಿಂದ ರಾಘವಯ್ಯ ಅವರ ಇಬ್ರು ಹೆಣ್ಮಕ್ಳನ್ನ ಪರಶುರಾಮ್ ಜೊತೆ ಸಿಟಿಗೆ ಕಳ್ಸಿದ್ರು. ಹಾಗೆ ಆ ದಿನದಿಂದ ಹಳ್ಳಿಯಿಂದ ಸಿಟಿಗೆ ಬಂದ ಹಾರಿಕಾ ರಾಧಿಕಾ ಇಬ್ರು ಕೂಡ ಪರಶುರಾಮ್ ಮಗಳಾದ ಸ್ವಪ್ನ ಜೊತೆ ಇದ್ಕೊಂಡು ಚೆನ್ನಾಗಿ ಓದಿ ದೊಡ್ಡವರಾಗಿ ಬೆಳೆದ್ರು. ಹೀಗೆ ಬೀಚ್ ರೋಡಲ್ಲಿ ವಾಸ ಮಾಡ್ತಾ ಇದ್ದ ಪರಶುರಾಮ್ ಮಗಳು ಸ್ವಪ್ನ ಅವರನ್ನ ಯಾವಾಗ್ಲೂ ವೀಕೆಂಡ್ ವೀಕೆಂಡ್ ಬೀಚ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ವಿಮ್ಮಿಂಗ್ನ ಅವ್ರಿಗೆ ಕಲ್ಸ್ಕೊಡ್ತಾ ಇದ್ಲು. ಆವಾಗ್ಲಿಂದ ಅವರಿಗೆ ಒಂದೊಂದು ಸಂಡೇನು ಬೀಚಲ್ಲಿ ಸ್ನಾನ ಮಾಡೋದು ಅಭ್ಯಾಸ ಆಯ್ತು. ಹೀಗಿರುವಾಗ ಒಂದಿನ ಯಾವಾಗ್ಲೂ ತರ ಬೀಚಲ್ಲಿ ಸ್ನಾನ ಮಾಡಕ್ ಹೋದಾಗ ಸ್ವಪ್ನ ಈ ರೀತಿ ಹೇಳಿದ್ಲು, ಹಾರಿಕಾ ನಾವು ಫಾರಿನ್ ಹೋಗಕ್ಕೆ ವೀಸಾಸ್ ಬಂದಿದೆ. ನಮ್ಮ ಡ್ಯಾಡಿ ಕೂಡ ನನ್ನ ಜೊತೆ ಫಾರಿನ್ ಬರ್ತಾ ಇದ್ದಾರೆ, ನಾವಿಬ್ರಿನೆಲ್ಲ ಇರೋದು. ಹಾಗಂತ ಸ್ವಪ್ನ ಹೇಳಿದಾಗ ಅಕ್ಕ ತಂಗಿ ಇಬ್ರು ಕೂಡ ಶಾಕ್ ಆಗಿ ಸ್ವಪ್ನ ಹತ್ರ ಈ ರೀತಿ ಕೇಳಿದ್ರು, ಏನು ಅಂಕಲ್ ಕೂಡ ನಿನ್ ಜೊತೆ ಬರ್ತಾ ಇದ್ದಾರಾ? ಹಾಗಾದ್ರೆ ನಾವಿನ್ನೇನ್ ಮಾಡೋದು? ಹೇಗೋ ಅಪ್ಪ ಈ ಬೀಚ್ ಹೌಸ್ನ ಕೂಡ ಮಾರ್ತಾ ಇದ್ದಾರೆ. ನೀವಿಬ್ರು ಹಳ್ಳಿಗೆ ಹೋಗಿ, ಅಲ್ಲೇ ಇದ್ಕೊಂಡು ಫೀಸ್ ಕಟ್ಟಿ ಆವಾಗವಾಗ ಬಂದು ಎಕ್ಸಾಮ್ಸ್ ಮಾತ್ರ ಬರೆದು ಹೋಗಿ, ನಾನು ಆಮೇಲೆ ನಿಮಗೆ ವೀಸಾಸ್ ಏರ್ಪಾಡು ಮಾಡ್ತೀನಿ. ಹಾಗಂತ ಹೇಳಿ ಅವರನ್ನ ಸಿಟಿಯಿಂದ ಹಳ್ಳಿಗೆ ಕಳಿಸಿದ್ಲು. ಹಾಗೆ ಸುಮಾರು ವರ್ಷಗಳ ನಂತರ ಹಾರಿಕಾ ರಾಧಿಕಾ ಇಬ್ರು ಕೂಡ ಸಿಟಿಯಿಂದ ಹಳ್ಳಿಗೆ ಹೋದ್ರು. ಆವಾಗ ರಾಘವೇನಿಗೆ ಪುನಃ ಟೆನ್ಷನ್ ಶುರುವಾಯ್ತು, ಎಲ್ಲಿ ಅವನ ತುಂಟ ಮಕ್ಕಳು ಪುನಃ ತುಂಟತನ ಮಾಡ್ತಾರೆ ಏನೋ ಅಂತ. ಹೀಗೆ ಕೆಲವು ದಿನಗಳ ನಂತರ ರಾಧಿಕಾ ಹಾರಿಕಾ ಇಬ್ರಿಗೂ ಪಟ್ಟಣದಲ್ಲಿ ಬೀಚಲ್ಲಿ ಸ್ನಾನ ಮಾಡಿದ ಹಾಗೆ ಹಳ್ಳಿಯಲ್ಲೂ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತು. ಆವಾಗ ಅವ್ರ ಊರಲ್ಲಿದ್ದ ಒಂದು ನದಿಯಲ್ಲಿ ಇಳಿದು ಅಕ್ಕ ತಂಗಿ ಇಬ್ರು ಕೂಡ ಸ್ನಾನ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಅಲ್ಲಿಗೆ ಆ ಊರಿನ ದೇವಸ್ಥಾನದ ಪೂಜಾರಿ ನೀರು ತೆಗೆಯಕ್ಕೆ ಅಂತ ಬಂದು ಅಕ್ಕ ತಂಗಿ ಇಬ್ರು ಸ್ನಾನ ಮಾಡ್ತಾ ಇರೋದನ್ನ ನೋಡಿ, ಯಾರಮ್ಮ ನೀವು, ಇದು ಒಳ್ಳೆ ನೀರು, ಇದ್ರಲ್ಲಿ ಹೋಗಿ ಸ್ನಾನ ಮಾಡ್ತಾ ಇದ್ದೀರಾ? ಓಯ್ ಪೂಜಾರಿ, ನೀರಲ್ಲೋ ಒಳ್ಳೇದು ಕೆಟ್ಟದು ಅಂತ ಏನಾದ್ರೆ ಇರುತ್ತಾ? ಒಳ್ಳೆ ನೀರು ಅಂದ್ರೆ ನನ್ನ ಉದ್ದೇಶ ಕುಡಿಯೋ ನೀರು ಅಂತ. ಕುಡಿಯೋ ನೀರಂದ್ರೆ ಸ್ನಾನ ಮಾಡಬಾರ್ದಾ? ಹೋಗೋ ಇಲ್ಲಿಂದ. ಕುಡಿಯೋ ನೀರಲ್ಲಿ ಸ್ನಾನ ಮಾಡಿದ ಮಾತ್ರವಲ್ಲದೆ ನನಗೆ ಗೌರವನೇ ಕೊಡ್ತಿಲ್ಲ ನೀವಿಬ್ರು. ಇವಾಗಲೇ ನಾಯಕರ ಹತ್ರ ಈ ವಿಷಯನ ಹೇಳ್ತೀನಿ. ಹಾಗಂತ ಹೇಳಿ ಪೂಜಾರಿ ಅಲ್ಲಿಂದ ಹೋದ್ರು. ಆದ್ರಿಂದ ರಾಧಿಕಾ ಹರಿತಾ ಇಬ್ರು ಸ್ವಲ್ಪನೂ ಹೆದರದೆ ಆ ನೀರಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ರು. ಸ್ವಲ್ಪ ಸಮಯದಲ್ಲಿ ಒಬ್ಬರು ಅಜ್ಜಿ ನೀರು ತಗೊಂಡು ಹೋಗೋದಕ್ಕೋಸ್ಕರ ನದಿ ಹತ್ರ ಬಂದಾಗ ಆ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದ ಅಕ್ಕ ತಂಗಿ ಇಬ್ರನ್ನ ನೋಡಿ, ಏ ಯಾರೇ ನೀವೋ, ಕುಡಿಯೋ ನೀರಿರೋ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೀರಾ? ಸ್ವಲ್ಪನೂ ನಾಚಿಕೆನೇ ಇಲ್ಲದೆ ಗಂಡ್ಮಕ್ಳು ಥರ ಸ್ನಾನ ಮಾಡ್ತಾ ಇದ್ದೀರಾ? ಏ ಮುದುಕಿ, ಏನಿನ್ನ ಪ್ರಾಬ್ಲಮ್? ನಾವಿಬ್ರು ಸ್ವಿಮ್ ಮಾಡೋದಾ, ಇಲ್ಲ ನಿಮಗೆ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ವಲ್ಲ ಅದ? ಅಕ್ಕ, ಆ ಮುದುಕಿನ ನೋಡಿದ್ರೆ ಅವರು ನಮ್ಮ ವಯಸ್ಸಲ್ಲಿದ್ದಾಗ ಎಂಜಾಯ್ ಮಾಡೋಕ್ಕಾಗಿಲ್ಲ ಅನ್ನುವ ಹೊಟ್ಟೆ ಕಿಚ್ಚು ಕಾಣಿಸ್ತಾ ಇದೆ ಅಲ್ವಾ? ಹೌದಾ ಮುದುಕಿ, ಹಾಗಾದರೆ ಇದೇ ರೀತಿ ಡ್ರೆಸ್ ನನ್ನ ಹತ್ರ ಇನ್ನೊಂದಿದೆ, ಕೊಡ್ತೀನಿ, ಹಾಕೊಂಡು ಬಂದು ನಮ್ಮ ಜೊತೆ ಸ್ವಿಮ್ ಮಾಡ್ತೀಯಾ? ಹಾಗಂತ ಹಾರಿಕಾ ಹೇಳಿದಾಗ ರಾಧಿಕಾ ನಗಾಡ್ತಾ ಇದ್ಲು. ಆದ್ರಿಂದ ಅಜ್ಜಿ ತುಂಬ ಕೋಪದಿಂದ, ವಯಸ್ಸಲ್ಲಿ ದೊಡ್ಡವಳು ಅಂತ ಕೂಡ ನೋಡಿದೆ, ನನ್ನನ್ನು ಬಾಯಿಗೆ ಬಂದ ಹಾಗೆ ಮಾತಾಡ್ತೀರಾ? ಇರಿ, ಇವಾಗಲೇ ಈ ವಿಷಯನ ಹೋಗಿ ನಾಯಕರ ಹತ್ರ ಹೇಳ್ತೀನಿ. ಹಾಗಂತ ಹೇಳಿ ಆ ಅಜ್ಜಿ ಕೂಡ ನಾಯಕರ ಮನೆಗೆ ಹೋದ್ರು. ಆದ್ರಿಂದ ರಾಧಿಕಾ ಹಾರಿಕಾ ಪುನಃ ಅವ್ರ ಸ್ನಾನನ ಶುರು ಮಾಡಿದ್ರು. ಸ್ವಲ್ಪ ಸಮಯದಲ್ಲಿ ಒಬ್ಬ ಹುಡುಗ ಬಂದು ಅವರನ್ನು ನೋಡಿ ಬಿಸಿಲು ಹೊಡೆದ. ಆವಾಗ ಅದನ್ನು ನೋಡಿ ಹಾರಿಕಾ, ಲೋ ಯಾರ ಅವನು, ಹಿಂದೆ ನಿಂತ್ಕೊಂಡು ಬಿಸಿಲು ಹೊಡಿತಾ ಇದೆಯಾ? ಧೈರ್ಯ ಇದ್ರೆ ಮುಂದ್ಗಡೆ ಬಂದು ನಿಂತ್ಕೊಂಡು ಬಿಸಿಲೊಡಿ. ಹಾಗಂತ ಹೇಳಿದಾಗ ಆ ಹುಡುಗ ಅವ್ರ ಮುಂದೆ ಬಂದು ನಿಂತ್ಕೊಂಡು ಬಿಸಿಲು ಹೊಡೆದ. ಏನೋ, ಯಾಕೋ ನಮ್ಮನ್ನು ನೋಡಿ ಬಿಸಿಲು ಹೊಡಿತಾ ಇದೆಯಾ? ಯಾರ ಹತ್ರ ಹೇಗೆ ನಡ್ಕೊಳ್ಬೇಕು ಅಂತ ನಿನಗೆ ಗೊತ್ತಿಲ್ವಾ? ನಿನಗೆ ಬುದ್ಧಿನೇ ಇಲ್ವಾ? ನಾನು ಅದನ್ನೇ ಕೇಳ್ತಾ ಇದ್ದೀನಿ. ನಮ್ಮ ಗ್ರಾಮದವರು ಕುಡಿಯೋ ನೀರಲ್ಲಿ ನೀವಿಬ್ಬರು ಸ್ನಾನ ಮಾಡ್ತಾ ಇದ್ದೀರಲ್ವಾ, ನಿಮಗೆ ಬುದ್ಧಿ ಇದೆಯಾ?
ಆ ಮಾತು ಕೇಳಕ್ಕೆ ನೀನ್ಯಾರೋ? ಇದೇನೋ ನಿಮ್ಮ ಅಪ್ಪ ಕಟ್ಟಿದ ನದಿನಾ? ಹ್ಞೂ, ಇವಾಗಲೇ ಈ ವಿಷಯನ ನಮ್ಮ ನಾಯಕರ ಹತ್ರ ಹೇಳ್ತೀನಿ. ಅವ್ರು ಹೇಳ್ತಾರೆ ಇದು ಯಾವಪ್ಪನ ಕಟ್ಟಿದ ನದಿ ಅಂತ. ಹಾಗಂತ ಹೇಳಿ ಆ ಹುಡುಗ ಕೂಡ ಅಲ್ಲಿಂದ ಹೋದ. ಹೀಗೆ ಪೂಜಾರಿ, ಆ ಅಜ್ಜಿ ಹಾಗೂ ಆ ಹುಡುಗ ಮೂರು ಜನನು ರಾಘವಯ್ಯನ ಮನೆಗೆ ಹೋಗಿ ಅವನ ಹತ್ರ ಹೇಳ್ತಾ ಇದ್ದಾಗ ಅವ್ರ ಮನೆಯೊಳಗಡೆಯಿಂದ ಆ ಅಕ್ಕ ತಂಗಿ ಬರೋದನ್ನ ನೋಡಿದ್ರು. ಆದ್ರಿಂದ ಅವರು ರಾಘವಯ್ಯನ ಹತ್ರ ವಿಷಯ ಹೇಳದೆ ಹೊರಗಡೆ ಬಂದ್ರು. ಆವಾಗ ಆ ಹುಡುಗ ಪೂಜಾರಿ ಹತ್ರ, ಏನ್ ಪೂಜಾರಿ ಅವರೇ, ರಾಘವಯ್ಯನ ಹತ್ರ ಏನು ಹೇಳದೆ ಹೊರಗಡೆ ಬಂದ್ಬಿಟ್ರಿ? ಅವರ ಮಕ್ಕಳು ಮಾಡಿದ ತಪ್ಪು ಬಗ್ಗೆ ಅವ್ರ ಜೊತೆನೆ ಯಾಕಪ್ಪ ಹೇಳೋದು? ಅವ್ರ ಮಕ್ಕಳು ತಪ್ಪು ಮಾಡಿದ್ರೆ ಅವ್ರ ಹತ್ರ ಹೇಳಿದೆ ಇನ್ ಯಾರಾದ್ರೆ ಹೇಳಕ್ಕಾಗುತ್ತೆ? ಏನಿಲ್ಲಪ್ಪ, ಅವ್ರ ಮಕ್ಕಳು ಮಾಡಿದ ತಪ್ಪನ್ನ ಅವ್ರ ಹತ್ರ ಹೇಳಿದ್ರೆ ಅವರು ಕೋಪ ಪಟ್ಕೊಂಡು ನಮ್ಮನೆ ಬೈದ್ರೆ, ಅದಕ್ಕೆ ಅವ್ರ ಹತ್ರ ನಾವು ಏನೂ ಹೇಳಲಿಲ್ಲ. ಹಾಗಂತ ಅಜ್ಜಿ ಹೇಳಿದಾಗ ಆ ಹುಡುಗ ಈ ರೀತಿ ಹೇಳ್ದ. ಹಾಗಾದ್ರೆ ಅಕ್ಕ ತಂಗಿಗೆ ಹೇಗೆ ಬುದ್ಧಿ ಹೇಳೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಆ ಹುಡುಗ ಅವನ ಫ್ರೆಂಡ್ಸ್ ಜೊತೆ ಸೇರಿ ಪುನಃ ಅಕ್ಕ ತಂಗಿ ಇಬ್ರು ನದಿಯಲ್ಲಿ ಈಜುಡಕ್ಕೆ ಬಂದಾಗ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಈ ವಿಷಯ ತಿಳ್ಕೊಂಡು ಆ ಅಜ್ಜಿ ಹಾಗೂ ಪೂಜಾರಿ ಇಬ್ರು ರಾಘವಯ್ಯನ ಹತ್ರ ಬಂದು ನಿಜ ಹೇಳಿದ್ರು. ಆವಾಗ ರಾಘವಯ್ಯ ಅವನ ಇಬ್ರು ಮಕ್ಕಳನ್ನ ಕರೆದು ಅವ್ರೆಲ್ಲರ ಹತ್ರ ಕೈ ಮುಗ್ದು ಕ್ಷಮಾಪಣೆ ಕೇಳಿ ಆ ಹುಡುಗನ ಹತ್ರ ಇದ್ದ ಕ್ಯಾಮರಾನ ರಿಟರ್ನ್ ತಗೊಂಡ. ಹೀಗೆ ಇಷ್ಟು ದಿನ ಊರಲ್ಲಿ ಗೌರವದಿಂದ ಬಾಳ್ತಾ ಇದ್ದ ರಾಘವಯ್ಯ ಅವರ ಮಕ್ಕಳು ಮಾಡಿದ ತಪ್ಪಿಗೆ ಆ ಹುಡುಗ ಎಲ್ಲರ ಹತ್ರನೂ ಕ್ಷಮಾಪಣೆ ಕೇಳದನ್ನ ನೋಡಿ ಎಲ್ಲದಕ್ಕೂ ನಾವೇ ಕಾರಣ, ನಮ್ಮಿಂದಾನೇ ಅಪ್ಪ ತಲೆ ಬಗ್ಸೋ ಥರ ಆಯಿತು ಅಂತ ಅವರಿಬ್ರು ಆ ದಿನದಿಂದ ಪಟ್ಟಣದಲ್ಲಿ ಒಳ್ಳೆ ಉದ್ಯೋಗ ಮಾಡಿ ಅವ್ರ ತಂದೆಯ ಗೌರವನ ಕಾಪಾಡ್ತಿದ್ರು. ಸುಂದರಕೊಂಡ ಅನ್ನುವ ಊರಿನಲ್ಲಿ ಒಂದು ಮಾಂತ್ರಿಕ ಕೋಳಿ ಇತ್ತು. ಆ ಕೋಳಿಗೆ ಕೆಲವು ಮಾಂತ್ರಿಕ ಶಕ್ತಿಗಳೂ ಇತ್ತು. ಆ ಶಕ್ತಿಗಳನ್ನೆಲ್ಲ ಇಟ್ಕೊಂಡು ಆ ಕೋಳಿ ಎಲ್ರಿಗೂ ತುಂಬಾನೇ ತೊಂದರೆಗಳನ್ನ ಕೊಡ್ತಿತ್ತು. ಈಗಿರುವಾಗ ಆ ಊರಿನ ಪಕ್ಕದಲ್ಲಿರುವ ಒಂದು ಅಡವಿಯಲ್ಲಿ ಒಬ್ರು ಸ್ವಾಮೀಜಿ ತಪಸ್ಸು ಮಾಡ್ತಾ ಇದ್ದಾಗ ಆ ಕೋಳಿ ಅಲ್ಲಿಗೆ ಬಂದು, ಓ, ಇವರನ್ನ ನೋಡಿದ್ರೆ ಋಷಿ ತರ ಇದ್ದಾರೆ, ಇವರ ತಪಸ್ಸನ್ನ ಏನಾದ್ರೂ ಮಾಡಿ ಹಾಳು ಮಾಡ್ಬೇಕಲ್ಲ ಹಾಗಂತ ಹೇಳಿ ಅದರ ಮಾಯಾಶಕ್ತಿಯಿಂದ ಬಿರುಗಾಳಿನ ಅಲ್ಲಿ ಸೃಷ್ಟಿ ಮಾಡಿ ಆ ಮುನಿಯ ತಪಸ್ಸನ್ನ ಹಾಳು ಮಾಡೋ ಪ್ರಯತ್ನ ಮಾಡ್ತಿತ್ತು. ಆದ್ರೂ ಕೂಡ ಆ ಮುನಿ ಪ್ರಶಾಂತವಾಗಿ ತಪಸ್ಸು ಮಾಡ್ತಾ ಇದ್ರು. ಈ ಮುನಿಗೆ ಈ ಶಕ್ತಿ ಸರಿ ಹೋಗಲ್ಲ, ನಮ್ ಶಕ್ತಿ ಏನು ಅಂತ ತೋರಿಸ್ಬೇಕು ಹಾಗಂತ ಹೇಳಿ ಆ ಮುನಿಯ ಕಿವಿಯಲ್ಲಿ ಹೋಗಿ ಜೋರಾಗಿ ಶಬ್ದಗಳನ್ನ ಮಾಡ್ತಿತ್ತು. ಆವಾಗ ಆ ಮುನಿಯ ತಪಸ್ಸು ಹಾಳಾಗಿ ಅವರು ಕಣ್ಗಳನ್ನ ತೆರೆದ್ರು. ಅದನ್ನು ನೋಡಿದ ಮಾಯಾ ಕೋಳಿ, ಅಯ್ಯಯ್ಯೋ ಸ್ವಾಮಿ, ಏನಿದು ಅಷ್ಟ್ ಬೇಗ ತಪಸ್ಸಿಂದ ನೀವು ಎದ್ದೆ ಬಿಟ್ರಿ? ಅಂದ್ರೆ ನೀವು ಒಂದೇ ಮನ್ಸಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿಲ್ವಾ? ಅಯ್ಯೋ, ಹಾಗಂತ ತಮಾಷೆ ಮಾಡಿತ್ತು ಆ ಕೋಳಿ. ಆವಾಗ ಮುನಿ ಕೋಪದಿಂದ, ಇಲ್ಲಿ ನೋಡು ಮಾಂತ್ರಿಕ ಕೋಳಿ, ನನ್ ತಪಸ್ಸನ್ನ ಹಾಳು ಮಾಡ್ತಾ ಇದೀಯಾ, ಈ ದಿನದಿಂದ ನಿನ್ನ ಶಕ್ತಿಗಳೆಲ್ಲ ನಿನ್ನನ್ ಬಿಟ್ಟು ಹೋಗ್ಲಿ ಹಾಗಂತ ಹೇಳಿ ಕೋಳಿಗೆ ಶಾಪ ಕೊಟ್ರು. ಆ ಮಾಂತ್ರಿಕ ಕೋಳಿ ಎಷ್ಟೋ ಬೇಡ್ಕೊಳ್ತಾವ್ರ ಹತ್ರ, ಸರಿ, ನೀನು ಅಪಾಯದಲ್ಲಿರುವಾಗ ನನ್ನನ್ನ ನೆನಪಿಸ್ಕೋ, ಆವಾಗ ಆ ಮಾಂತ್ರಿಕ ಶಕ್ತಿನ ವಾಪಸ್ ಕೊಡ್ಬೇಕಾ ಕೊಡ್ಬಾರ್ದ ಅಂತ ನೋಡ್ತೀನಿ ಹಾಗಂತ ಹೇಳಿದ್ರು. ಆ ದಿನದಿಂದ ಆ ಮಾಂತ್ರಿಕ ಕೋಳಿ ಅದರ ಶಕ್ತಿಗಳನ್ನೆಲ್ಲ ಕಳ್ಕೊಂಡು ಸಾಧಾರಣ ಕೋಳಿಯಾಗಿ ಬಾಳ್ತಾ ಇತ್ತು. ಆ ಮಾಯಾ ಕೋಳಿನ ಅದೇ ಊರಿನಲ್ಲಿರುವ ಪಾರ್ವತಿ, ನಿಶಾ ಅನ್ನುವ ಅಕ್ಕ ತಂಗಿಯರು ಸಾಕ್ತಾ ಇದ್ರು. ಆ ಇಬ್ರು ಅಕ್ಕ ತಂಗಿಯರು ಎಷ್ಟೋ ಬಡತನದಲ್ಲಿ ಜೀವನ ಸಾಗಿಸ್ತಿದ್ರು. ಒಂದಿನ ಒಬ್ಬ ವ್ಯಕ್ತಿ ಅವ್ರ ಮನೆಯ ಹತ್ರ ಬಂದ. ಏನಮ್ಮ ಇದು, ಎಷ್ಟ್ ದಿನ ಆಗ್ತಾ ಇದೆ, ನೀವು ನನ್ನ ಹತ್ರ ಹಣ ತಗೊಂಡು ಯಾವಾಗ ಕೊಡ್ತೀರಾ? ಅಂದ್ರೆ ಅಣ್ಣ, ಅದು ಮುಂದಿನ ವಾರ ಕೊಡ್ತೀನಿ. ಇದೇ ಮಾತನ್ನ ಇನ್ನು ಎಷ್ಟು ಸಲ ಹೇಳ್ತೀರಾ? ನನ್ನ ಹಣ ವಾಪಸ್ ಸಿಗೋ ತನಕ ನಿಮ್ ಹತ್ರ ಇರುವ ಎತ್ತುಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀವು ಹಣ ಕೊಟ್ಟು ನಿಮ್ಮ ಎತ್ತುಗಳನ್ನ ತಗೊಂಡ್ ಬನ್ನಿ. ಅಲ್ಲ ಅಣ್ಣ, ಅದು ಹೇಗೆ, ನೀವು ಎತ್ತುಗಳನ್ನ ಕರ್ಕೊಂಡು ಹೋದ್ರೆ ನಾವು ವ್ಯವಸಾಯ ಹೇಗೆ ಮಾಡೋದು? ಹಾಗಂತ ಎಷ್ಟೋ ಬೇಡಿ ಕೇಳ್ಕೊಂಡ್ರು ಅಕ್ಕ ತಂಗಿಯರು. ಆದ್ರೆ ಅವನು ಅವ್ರ ಮಾತನ್ನೆಲ್ಲ ಕಿವಿಯಲ್ಲಿ ಹಾಕೊಳ್ದೆ ಆ ಎತ್ತುಗಳನ್ನ ಕರ್ಕೊಂಡು ಹೋದ. ಅಕ್ಕ, ಇರೋ ಒಂದೇ ಒಂದು ಆಧಾರ ಕೂಡ ಹೋಗ್ಬಿಡ್ತು, ಇವಾಗ ಏನ್ ಮಾಡೋದು? ಬೇಜಾರ್ ಮಾಡ್ಕೊಳ್ಬೇಡ ಉಷಾ, ಹೇಗಾದ್ರೂ ಮಾಡಿ ಸಾಲದ ಹಣ ಕೊಟ್ಟು ಎತ್ತುಗಳನ್ನ ತಗೊಂಡ್ ಬರೋಣ. ಹಾಗಂತ ಹೇಳಿ ಪಾರ್ವತಿ ಉಷಾನ ವ್ಯವಸಾಯ ಭೂಮಿಯ ಹತ್ರ ಕರ್ಕೊಂಡ್ ಬಂದ್ಲು. ಪಾರ್ವತಿ ನೇಗಿಲನ್ನ ಅವಳ ಭುಜದ ಮೇಲೆ ಇಟ್ಕೊಂಡು ಅವಳು ನೆಲನ ಉಳುಮೆ ಮಾಡ್ತಾ ಇದ್ಲು. ಅದನ್ನ ನೋಡಿ ಆ ಮಾಂತ್ರಿಕ ಕೋಳಿ ತುಂಬಾನೇ ಕಷ್ಟಪಟ್ಟಿತು. ಅಯ್ಯೋ, ಇವರಿಬ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನನ್ನ ಮಾಂತ್ರಿಕ ಶಕ್ತಿ ಇದ್ದಿದ್ರೆ ನಾನಿವ್ರಿಗೆ ಈ ಸಮಯದಲ್ಲಿ ಸಹಾಯ ಮಾಡ್ತಿದ್ದೆ ಹಾಗಂತ ಮನಸ್ಸಿನಲ್ಲಿ ಆ ಮುನಿ ಹತ್ರ ಬೇಡ್ಕೊಳ್ತು. ಮುನಿ, ಈ ಅಕ್ಕ ತಂಗಿಯರಿಗೆ ಸಹಾಯ ಮಾಡ್ಬೇಕಂತ ನನಗೆ ಅನಿಸ್ತಿದೆ ಹಾಗಂತ ಬೇಡ್ಕೊಂಡಾಗ ಅದಕ್ಕೆ ಆ ಮುನಿ ಒಪ್ಕೊಂಡು ಆ ಕೋಳಿನ ಒಂದು ಎತ್ತಿನ ತರ ಬದಲಾಯಿಸಿದ್ರು.
ತಕ್ಷಣ ಕೋಳಿ ಸಂತೋಷದಿಂದ ಪಾರ್ವತಿ ಹತ್ರ ಇದ್ದ ನೇಗಿಲನ್ನ ಅದು ಹಿಡ್ಕೊಂಡು ನೆಲನ ಉಳುಮೆ ಮಾಡ್ತಾ ಇತ್ತು. ಹಾಗೆ ಆ ಅಕ್ಕ ತಂಗಿಯರು ಮಾಂತ್ರಿಕ ಕೋಳಿಯ ಸಹಾಯದಿಂದ ವ್ಯವಸಾಯ ಮಾಡಿ ಹಣ ಸಂಪಾದನೆ ಮಾಡಿ ಸಾಲನ ತೀರಿಸಿ ಆ ಎರಡು ಎತ್ತುಗಳನ್ನ ಮನೆಗೆ ಕರ್ಕೊಂಡು ಬಂದ್ರು. ಹೀಗೆ ಸಂತೋಷವಾಗಿ ಸಾಗುತ್ತಿತ್ತು ಈ ಅಕ್ಕ ತಂಗಿಯರ ಜೀವನ. ಆದ್ರೆ ಕೋಳಿ ಮಾತ್ರ ಅದರ ಶಕ್ತಿಗಳನ್ನ ಕಳ್ಕೊಂಡು ಬೇಜಾರು ಮಾಡ್ಕೊಳ್ತಿತ್ತು. ಹೀಗಿರುವಾಗ ಒಂದಿನ ರಾತ್ರಿ ಆ ಅಕ್ಕ ತಂಗಿಯರು ನಿದ್ರೆ ಮಾಡ್ತಿದ್ದಾಗ ಇದ್ದಕ್ಕಿದ್ದಂತೆ ಅವರ ಮನೆಗೆ ಬೆಂಕಿ ಹಿಡ್ಕೊಳ್ತು. ಆ ಬೆಂಕಿಯಲ್ಲಿ ಮನೆ ಒಳಗಡೆ ಅಕ್ಕ ತಂಗಿಯರು ಇಬ್ರು ಕೂಡ ಸಿಕ್ಕಾಕೊಂಡ್ರು. ಅಯ್ಯೋ, ಯಾರಾದ್ರೂ ಬಂದು ಕಾಪಾಡಿ, ನಮ್ಮಿಂದ ಉಸಿರಾಡಕ್ಕೂ ಆಗ್ತಾ ಇಲ್ಲ ಹಾಗಂತ ಕಿಚ್ಚಾಡ್ತಿದ್ರು. ಆದ್ರೆ ಅಲ್ಲಿ ತುಂಬಾನೇ ಬೆಂಕಿ ಇರೋದ್ರಿಂದ ಅವರನ್ನ ಕಾಪಾಡೋದು ಯಾರಿಂದನೂ ಸಾಧ್ಯ ಇಲ್ಲ. ಆವಾಗ ಮಾಯಾ ಕೋಳಿ ಪುನಃ ಮುನಿಯ ಹತ್ರ ಬೇಡ್ಕೊಳ್ತು. ಮುನಿಯೇ, ದಯವಿಟ್ಟು ಆ ಅಕ್ಕ ತಂಗಿ ಇಬ್ಬರನ್ನ ಕಾಪಾಡಬೇಕು. ನಾನು ನಿನಗೆ ಶಕ್ತಿ ಕೊಡ್ತೀನಿ, ಆದ್ರೆ ಅವರನ್ನ ಕಾಪಾಡಕ್ಕೆ ಹೋಗುವಾಗ ನೀನು ಆ ಬೆಂಕಿಯಲ್ಲಿ ಸತ್ತು ಹೋಗ್ತೀಯ. ಅದಕ್ಕೆ ನೀನು ಒಪ್ಕೊಳ್ಳೋದಾದ್ರೆ ನಿನ್ನ ಶಕ್ತಿಗಳನ್ನ ವಾಪಸ್ ಕೊಡ್ತೀನಿ, ಹಾಗಂತ ಹೇಳಿದ್ರು ಆ ಮುನಿ. ಆವಾಗ ಆ ಮಾಯಾ ಕೋಳಿ ಕ್ಷಣ ಕೂಡ ಆಲೋಚನೆ ಮಾಡದೆ ಸರಿ ಅಂತ ಒಪ್ಕೊಳ್ತು. ಆವಾಗ ಆ ಮುನಿ ಪುನಃ ಕೋಳಿಗೆ ಅದರ ಶಕ್ತಿಗಳನ್ನ ಕೊಟ್ರು. ಆದ್ರಿಂದ ಕೋಳಿ ಆ ಬೆಂಕಿಯೊಳಗಡೆ ಹೋಗಿ ಇಬ್ರು ಅಕ್ಕ ತಂಗಿಯರನ್ನ ಕಾಪಾಡಿತು. ಆದ್ರೆ ಅದು ಮಾತ್ರ ಬೆಂಕಿಯಲ್ಲಿ ಸಿಕ್ಕಾಕೊಂಡು ಸುಟ್ಟು ಹೋಯ್ತು. ಅಮ್ಮಯ್ಯ, ಇಷ್ಟು ದಿನಗಳಲ್ಲಿ ಒಂದು ಒಳ್ಳೆ ಕೆಲಸನ ಮಾಡಿದಿರಿ ನನ್ನ ಶಕ್ತಿಯಿಂದ, ಇವಾಗ ನಾನು ಸತ್ತೋದ್ರೂ ಪರವಾಗಿಲ್ಲ ಹಾಗಂತ ಅಂದ್ಕೊಳ್ತಿದ್ದಾಗ ಅಲ್ಲಿದ್ದ ಬೆಂಕಿ ಎಲ್ಲಾನು ಆರ್ಹೋಯ್ತು. ಆ ಬೆಂಕಿಯಲ್ಲಿ ಆ ಕೋಳಿಗೆ ಏನೂ ಆಗ್ಲೇ ಇಲ್ಲ. ನೀನು ಮಾಡಿದ ಒಳ್ಳೆದೇ ಇವಾಗ ನಿನ್ನ ಕಾಪಾಡಿರೋದು. ನಿನ್ನ ಪ್ರಾಣನ ಒತ್ತೆ ಇಟ್ಟು ಯಾವಾಗ ಆ ಅಕ್ಕ ತಂಗಿಯರನ್ನ ನೀನು ಕಾಪಾಡಬೇಕು ಅಂತ ಅಂದ್ಕೊಂಡ್ಯೋ ಆವಾಗ್ಲೇ ನೀನ್ ಮಾಡಿದ ಪಾಪ ಎಲ್ಲಾನು ಸರಿ ಹೋಯ್ತು. ಆದ್ರಿಂದನೇ ನಾನ್ ನಿನಗೆ ನಿನ್ನ ಶಕ್ತಿಗಳನ್ನ ವಾಪಸ್ ಕೊಡ್ತಾ ಇದ್ದೀನಿ, ಚೆನ್ನಾಗಿರು ಹಾಗಂತ ಹೇಳಿದ್ರು ಆ ಮುನಿ. ಅದನ್ನು ಕೇಳಿ ಆ ಮಾಂತ್ರಿಕ ಕೋಳಿ ತುಂಬಾನೇ ಸಂತೋಷಪಟ್ಟಿತು. ಆ ದಿನದಿಂದ ಆ ಮಾಂತ್ರಿಕ ಕೋಳಿ ಅದರ ಶಕ್ತಿಗಳನ್ನ ಕೆಟ್ಟದಕ್ಕೆ ಉಪಯೋಗ ಮಾಡಲೇ ಇಲ್ಲ, ಯಾವಾಗ್ಲೂ ಎಲ್ಲರ ಒಳ್ಳೆದಕ್ಕೋಸ್ಕರ ಉಪಯೋಗ ಮಾಡಿಕೊಂಡು ಎಲ್ಲನ್ನ ಸಂತೋಷವಾಗಿ ನೋಡ್ಕೊಳ್ತು.